ಗುರು ಈಗ ತುಲಾರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಆಸ್ಥಾನ ಚೆನ್ನಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಗುರುವಾರ ಶುಭವನ್ನು ತರತಕ್ಕಂಥ ವಾರ ಇವತ್ತು. ಸಾಧ್ಯವಾದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಸಹಿತ ಯಶಸ್ಸಿನ ಹಾದಿಯಲ್ಲಿ ತೆಗೆದುಕೊಳ್ತೀರಿ. ಇವತ್ತು ಅರ್ಥಪೂರ್ಣವಾದಂತಹ ಬದುಕಿನಡೆ ನಡೀತಕ್ಕಂತಹ ವಿಶೇಷತೆಗಳನ್ನು ಸೃಷ್ಟಿಪಡಿಸ್ಕೊಳ್ತಕ್ಕಂಥ ದಿನ ಇವತ್ತು. ಯಾರೊಬ್ಬರಾದರೂ ಸಹಿತ ಅದರಲ್ಲೂ ತುಲಾರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರು, ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಲಾಭವನ್ನು ಸಿದ್ಧಪಡಿಸಿಕೊಳ್ಳುವಂಥದ್ದು, ಹಾಗೆ ಮನೆ ಮತ್ತು ವಾಸ್ತುಗೃಹ ಅಥವಾ ನೀವು ಕೆಲಸ ಮಾಡೋ ಕಡೆ ಇಂತಹ ಕಡೆ ಸಹಿತ ಒಂದಷ್ಟು ಹೆಚ್ಚು ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಕಾಣುವಂತಹ ದಿನ ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ. ಹೆಣ್ಣು ಮಕ್ಕಳಾಗಲಿ ಮತ್ತು ಗಂಡು ಮಕ್ಕಳಾಗಲಿ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಾಧ್ಯವಾದಷ್ಟು ಒಂದಿಷ್ಟು ದಾನ ಧರ್ಮ ಮಾಡಿ. ಸಾಧ್ಯವಾದರೆ ಗುರುಗಳ ಆಸ್ಥಾನಕ್ಕೆ ಒಂದಿಷ್ಟು ಕಡಲೆಕಾಳು, ಹಳದಿ ವಸ್ತ್ರ, ಹಳದಿ ಕಲರ್ ಪುಷ್ಪ ಅಥವಾ ಒಂದಿಷ್ಟು ಶ್ರೀಗಂಧ ಇಂತಹದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡೋದರಿಂದ, ನಿಮ್ಮ ಧರ್ಮದ ಗುರುಗಳನ್ನು ಆರಾಧನೆ ಮಾಡೋದರಿಂದ, ಜೊತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಶಿವ ಸಾನ್ನಿಧ್ಯದಲ್ಲಿ ದೇವಾಲಯದ ಮುಂಭಾಗದಲ್ಲಿರ್ತಕ್ಕಂಥ ಧ್ವಜಸ್ತಂಭದ ಹತ್ರ ಒಂದು ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡೋದರಿಂದಲೂ ಸಾಕಷ್ಟು ಒಳ್ಳೆಯದನ್ನು, ಒಳ್ಳೆಯ ಶುಭ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದರಿಂದ ಬರ್ತಕ್ಕಂಥ ಗಂಡಾಂತರಗಳು, ಇರ್ತಕ್ಕಂಥ ತೊಂದರೆ ತಾಪತ್ರಯಗಳನ್ನು ದೂರ ಮಾಡಿಕೊಳ್ತೀರಿ, ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಆರ್ಥಿಕ ಪರಿಸ್ಥಿತಿ, ವ್ಯವಹಾರಗಳು, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಮನೆಯಲ್ಲಿರ್ತಕ್ಕಂಥ ತೊಂದರೆ ತಾಪತ್ರಯಗಳನ್ನು ದೂರ ಮಾಡಿಕೊಳ್ಳುವಂಥದ್ದು, ಸಾಧ್ಯವಾದಷ್ಟು ನಗುಮುಖದಿಂದ ಹಸನ್ಮುಖಿಯಾಗಿ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಕಾರಣ ಮೊನ್ನೆ ಆದಂತಹ ಸೂರ್ಯಗ್ರಹಣ, ಬರ್ತಿರ್ತಕ್ಕಂತಹ ಚಂದ್ರಗ್ರಹಣ, ಈ ಗ್ರಹಣ ದೋಷಗಳಿಂದ ಮುಕ್ತರಾಗಿ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ವೃಶ್ಚಿಕ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ.